That. ಸಾಂಗ್ ಟು ಸ್ವಾಲಿಲಕ್ವಿ ಅಂತ ಕೊನೆಯ ಒಂದೇ ಒಂದು ನಿಮಿಷ ತಗೊಂಡು ಮುಗಿಸ್ತಾನೆ ನೋಡಿ. ಅಡಿಗರು ಒಂದು ಆತ್ಮಸಾಕ್ಷಿ ಅಂತ ಮನುಷ್ಯನಿಗೆ ಎಲ್ರಿಗೂ ಇರ್ತದೆ. ಈಗ ನಾವು ಕೆಲವರಿಗೆ ಹೇಳ್ತೇವೆ ಶಾಪಾನುಗ್ರಹ ಶಕ್ತಿ ಇರುತ್ತದೆ ಅಂತ. ಅನುಗ್ರಹ ಕೊಡುವವನಿಗೆ ಶಾಪದ ಶಕ್ತಿಯು ಇರುತ್ತದೆ. ಈಗ ಕೆಲವರಿಗೆ ನಮ್ಮಲ್ಲಿ ನಂಬಿಕೆ, ಈಗ ಧರ್ಮಾಧಿಕಾರಿಗಳಿಗೆ ಶಾಪಾನುಗ್ರಹ ಶಕ್ತಿ ಇದೆ ಅಂತ ಜನ ತಿಳಿಸ್ತಾರೆ, ಅದರನ್ನು ಅವರು ಆರ್ಜಿಸಿಕೊಳ್ತಾರೆ ಒಳಗೆ. ಆತ್ಮಸಾಕ್ಷಿ ಅಂತ ಹೇಳುವುದು ಸೈಲೆಂಟ್ ಆಗಿರ್ತದೆ, ಅದಕ್ಕೆ ಕೆಲಸ ಮಾಡುವಂತಹ ಒಂದು ಶಕ್ತಿ ಇರುವುದಿಲ್ಲ. ಆದರೆ ಅಡಿಗರು ಅದನ್ನು ಸಾಕ್ಷಿ ಪ್ರಜ್ಞೆಯಾಗಿ ಪರಿವರ್ತಿಸಿ ಆ ಸಾಕ್ಷಿ ಪ್ರಜ್ಞೆ ಒಂದು ನೈತಿಕ ಶಕ್ತಿಯಿಂದ ಕೆಲಸ ಮಾಡಬೇಕು. ಅದು ಜೀವನ್ಮರಣದ ಪ್ರಶ್ನೆ, ಅದು ಬರವಣಿಗೆ ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು ಅಂತ ಹೇಳುವುದನ್ನು ಅಡಿಗರು ಹೇಳಿದರು. ಅಂದರೆ ಪದೇ ಪದೇ ಪ್ರಶ್ನೆ ಕಾಡುತ್ತದೆ ಅಡಿಗರು ಹೇಳುವುದು ಇದನ್ನು ಬಯಸಿರಲಿಲ್ಲ ಅಂತ ಹೇಳೋ ಪದ್ಯದಲ್ಲಿ. ಪದೇ ಪದೇ ಪ್ರಶ್ನೆ ಕಾಡುತ್ತದೆ, ಸಂಕಲ್ಪ ಸಂಭೂತ ಸಂಭಾವ್ಯಗಳ ನಡುವೆ ಸಂಬಂಧ ಎಂಥದ್ದು, ಸಂಕಲ್ಪ ಸಂಭೂತ ಸಂಭಾವ್ಯಗಳ ನಡುವೆ ಸಂಬಂಧ ಎಂಥದ್ದು ಪ್ರಶ್ನೆ. ಆದರೆ ಆ ಪ್ರಶ್ನೆ ಅಡಿಗರಿಗೆ ಬಹಳ ಮುಖ್ಯವಾಗಿ ಇರುವಂಥ ಅಂಶ ಏನು ಅಂದರೆ, ಈ ಸಾಕ್ಷಿ ಪ್ರಜ್ಞೆಯನ್ನು ನಾವು ಚೇತರಿಸಿಕೊಳ್ಬೇಕು, ಈ ಸಾಕ್ಷಿ ಪ್ರಜ್ಞೆ ಕೆಲಸ ಮಾಡುವ ಹಾಗೆ ಮಾಡಬೇಕು, ಆ ಸಾಕ್ಷಿ ಪ್ರಜ್ಞೆಯಿಂದ ಬೌದ್ಧಿಕ ಪ್ರಜ್ಞೆ ಮನುಷ್ಯನಲ್ಲಿ ಬೆಳೆಸಬೇಕು. ಬರೇ ಭಾವ ಅಲ್ಲ, ಅನುಭವ, ಅನುಭವದಿಂದ ವಿಚಾರ, ವಿಚಾರದಿಂದ ಬುದ್ಧಿ, ಇದು ಇವತ್ತಿನ ಗ್ರಹಿಕೆ. ಯಾಕೆಂದರೆ ಇದು ಅತಿ ಮುಖ್ಯವಾದ್ದು. ಯಾಕೆಂದರೆ ಇವತ್ತು ನಾವು ಮಾಹಿತಿ ಅಂತ ಹೇಳೋದು ಜ್ಞಾನ ಅಂತ ತಪ್ಪಾಗಿ ತಿಳಿಯುತ್ತೇವೆ. ನಮ್ಮ ವಾಟ್ಸಪ್ಗಳಲ್ಲಿ, ನಮ್ಮ ಫೋನ್ಗಳಲ್ಲಿ, ಇಂಟರ್ನೆಟ್ನಲ್ಲಿ, ಎಲ್ಲ ಕಡೆ ಫೇಸ್ಬುಕ್ಗಳಲ್ಲಿ ಮಾಹಿತಿ ನಮಗೆ ತುಂಬ ಸಿಗ್ತದೆ. ಮಾಹಿತಿ ಜ್ಞಾನವಾಗಿ ಪರಿವರ್ತನೆ ಆಗುವುದಿಲ್ಲ. ಮಾಹಿತಿಯು ಜ್ಞಾನವಾಗಿ ಪರಿವರ್ತನೆ ಆಗಬೇಕಾದರೆ ಅದು ಅನುಭವದ ಮೂಸೆಯೊಳಗೆ ಬರಬೇಕು. ಅದು ನಮ್ಮ ಅನುಭವದ ಭಾಗವಾದರೆ ಆಗ ಮಾಹಿತಿಯು ಜ್ಞಾನವಾಗ್ತದೆ. ಕಾವ್ಯ ಈ ಮಾಹಿತಿಯನ್ನು ಅದರ ರೂಪಕದ ಮೂಲಕ ಇರ್ಬೋದು, ಪ್ರತಿಮೆಗಳ ಮೂಲಕ ಇರ್ಬೋದು, ಅದರನ್ನು ನಮ್ಮ ಅನುಭವವಾಗಿ ಪರಿವರ್ತಿಸುತ್ತದೆ. ಆ ಪರಿವರ್ತನೆಗೆ ಬೌದ್ಧಿಕತೆ ಬಹಳ ಮುಖ್ಯವಾದಂತಹ ಒಂದು ಕೆಲಸ. ಒಟ್ಟಿನಲ್ಲಿ ಈ ಕ್ಯಾರಿ ಹೋಮ್ ಪಾಯಿಂಟ್ಸ್ ಅಂತ ಹೇಳ್ತಾರಲ್ಲ, ಒಟ್ಟಿನಲ್ಲಿ ನೀವು ಗ್ರಹಿಸಬೇಕಾದಂಥ ವಿಚಾರ ಇಷ್ಟೇ. ಒಂದು ಕಥನದ ನವ್ಯತೆ ಅಂತ ಹೇಳೋದು, ಪ್ರತಿ ಕಾಲದಲ್ಲಿಯೂ ಪ್ರತಿ ಯುವ ಜನಾಂಗವು ತನ್ನದೇ ಆದ ರೀತಿಯಲ್ಲಿ ಆರ್ಜಿಸಿದ ವಿಚಾರ. ಪ್ರತಿ ಜನಾಂಗಕ್ಕೂ ಅದು ನವ್ಯವೇ, ಹೆಸರು ಬೇರೆ ಬೇರೆ ಇರ್ಬೋದಷ್ಟೆ, ಆದರೆ ಅದು ಪ್ರತಿ ಜನಾಂಗಕ್ಕೂ ಹೊಸ್ತೇ. ಪ್ರತಿಯೊಬ್ಬನಿಗೂ ತನ್ನ ತಾರುಣ್ಯ ಇರುವ ಹಾಗೆ ಪ್ರತಿ ಸಾಹಿತ್ಯಕ್ಕೂ ತನ್ನ ತಾರುಣ್ಯ ಇರುತ್ತದೆ. ಆ 20ನೇ ಶತಮಾನ ಪ್ರಾರಂಭ ಆಗುವವರೆಗೆ ಕಥನದಲ್ಲಿ ಇದ್ದಂಥ ಸಾಹಿತ್ಯ ಭಾವಪ್ರಧಾನವಾಯಿತು. ಭಾವಪ್ರಧಾನವಾದಾಗ ನಮ್ಮ ಸಾಹಿತ್ಯಕ್ಕೆ ಇದ್ದಂಥ ದೊಡ್ಡ ಚಾಲೆಂಜ್ ಏನಪ್ಪ ಅಂದರೆ, ವೈಜ್ಞಾನಿಕ ಸತ್ಯದ ಎದುರು ಕಾವ್ಯ ಸತ್ಯವನ್ನು ಸಾಬೀತು ಮಾಡುವುದು ಹೇಗೆ? ಕಾವ್ಯ ಸತ್ಯ ಬೇರೆ, ವೈಜ್ಞಾನಿಕ ಸತ್ಯ ಬೇರೆ, ಅದು ದೊಡ್ಡ ವಿಚಾರ. ಆದ್ದರಿಂದ ಅವರ ಎದುರು ಆ ಒಂದು ಚಾಲೆಂಜ್ ಇತ್ತು. ಆದ್ದರಿಂದಲೇ ಬ್ಯೂಟಿ ಮತ್ತು ಟ್ರುತ್ತನ್ನು ಅವರು ಒಟ್ಟು ಮಾಡಿದರು, ಭಾವ ಮತ್ತು ಬುದ್ಧಿಗಳನ್ನು ಒಟ್ಟು ಮಾಡಲಿಕ್ಕೆ ನೋಡಿದರು, ರಸ ಮತ್ತು ಭಾವವನ್ನು ಒಟ್ಟು ಮಾಡಲಿಕ್ಕೆ ನೋಡಿದರು. ಅದರ ನಂತರ ಬಂದಂಥ ಹೊಸ ಜನಾಂಗವಾದಂಥ ನವ್ಯರು ಆ ಭಾವವನ್ನು ಬುದ್ಧಿಗೆ ಪರಿವರ್ತಿಸಿಕೊಂಡರು. ಆಮೇಲೆ ಪುನಃ ವೈಯಕ್ತಿಕವಾಗಿದ್ದಂಥ ಸಾಹಿತ್ಯ ದಲಿತ ಬಂಡಾಯದ ಕಾಲದಲ್ಲಿ ಮತ್ತೆ ಸಮೂಹಕ್ಕೆ ಹೋಗಿದೆ, ಅದು ಬೇರೆ ವಿಚಾರ. ಆದರೆ ಇವತ್ತು ಈ ಬುದ್ಧಿಯ ವಿಚಾರ ನಮಗೆ ಯಾಕೆ ಮುಖ್ಯ ಅಂದರೆ, ಇವತ್ತು ನಾವು ಮಾಹಿತಿಯ ಎದುರು ಜ್ಞಾನವನ್ನು ರಕ್ಷಿಸಿಕೊಳ್ಬೇಕಾಗಿದೆ. ಜ್ಞಾನ ಮಾಹಿತಿ ಅಲ್ಲ ಅಂತ ಹೇಳಬೇಕಾಗಿದೆ, ಮಾಹಿತಿಯು ಜ್ಞಾನವಲ್ಲ ಅಂತ ಹೇಳಬೇಕಾಗಿದೆ, ಜ್ಞಾನವು ಮಾಹಿತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಬೇಕಾಗಿದೆ. ಆ ಪರಿವರ್ತನೆಗೆ ಬುದ್ಧಿಯನ್ನು ಸೂಚಿಸಲಿಕ್ಕೆ, ಬುದ್ಧಿಯ ಉಪಯೋಗಕ್ಕೆ, ಕಾವ್ಯದ ಉಪಯೋಗಕ್ಕೆ ಅಡಿಗರ ಬೌದ್ಧಿಕ ಕಾವ್ಯ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇನ್ನು ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಮತ್ತು ಇದೊಂದು ಅನುಗ್ರಹ ಅಂತ ತಿಳಿದು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಸುದೈವಿಗಳು, ಯಾಕಂದರೆ ಕನ್ನಡ ಸಾಹಿತ್ಯಕ್ಕೆ ಜೈನ ಸಂಸ್ಕೃತಿಯ ಶ್ರೀರಕ್ಷೆ ಇದೆ. ಇದು ಬಹಳ ಮಹತ್ವದ್ದು. ಯಾವ ಸಂಸ್ಕೃತಿ
ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತು. ಯಾವ ಸಂಸ್ಕೃತಿ ಮಾನವ ಏಕತೆಯನ್ನು ಕುರಿತು ಹೇಳ್ತು ಆ ಸಂಸ್ಕೃತಿಯ ಶ್ರೀರಕ್ಷೆಯಲ್ಲಿ ನಮ್ಮ ಸಾಹಿತ್ಯ ಪಂಪನಿಂದ ಕುವೆಂಪುವರೆಗೆ ನಂತರದ ದಿನಗಳಲ್ಲಿ ಕೂಡ ಅದು ಬೆಳೆದು ಬಂದಿದೆ. ಕನ್ನಡ ಸಾಹಿತ್ಯ 1500 ವರ್ಷಗಳ ಕನ್ನಡ ಸಾಹಿತ್ಯದ ಘೋಷವಾಕ್ಯ ಮನುಷ್ಯ ಜಾತಿ ತಾನೊಂದೇ ವಲಂ. ಪಂಪನ ಬಹುದೊಡ್ಡ ಮಾತು ಇದು. ಮನುಷ್ಯ ಜಾತಿ ತಾನೊಂದೇ ವಲಂ, ಅದು ಒಂದೇ ಸತ್ಯ. ವಲಂ ಅಂದರೆ ಸತ್ಯ, ಅದು ಒಂದೇ ಸತ್ಯ. ಜಗತ್ತಿನ ಎಲ್ಲ ಜನಾಂಗಗಳು ಮನುಷ್ಯ ಜಾತಿಗೆ ಸೇರಿದ್ದಾವೆ ಅನ್ನುವುದು ಈ ಜಗತ್ತಿಗೆ ಜೈನ ಸಂಸ್ಕೃತಿ ಕೊಟ್ಟಂಥ ಕಾಣಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕನ್ನಡದ ಮಾತು ಅಲ್ಲ, ಪಂಪನ ಮಾತು ಅಲ್ಲ. ಇದನ್ನು ನಾವು ತೆಗೆದುಕೊಂಡಿದ್ದು ಜಿನಸೇನಾಚಾರ್ಯರ ಪೂರ್ವ ಪುರಾಣದಿಂದ. ಜಿನಸೇನಾಚಾರ್ಯರು ಭಾರತೀಯ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಒಂದು ಮಾತನ್ನು ಹೇಳಿದರು, ಮನುಷ್ಯ ಜಾತಿರ್, ಇದು ಪ್ರಾಕೃತದಲ್ಲಿದೆ, ಮನುಷ್ಯ ಜಾತಿರ್ ಏವ ಏವ ಏವ. ಆ ಸ್ಟ್ರೆಸ್ ನೋಡಿ, ಏವ ಒಂದೇ, ಮನುಷ್ಯ ಜಾತಿ ಒಂದೇ ಸತ್ಯ. ಈ ಮಾತು ಕನ್ನಡದ ಒಂದು ದೊಡ್ಡ ಸಾಹಿತ್ಯ ಪರಂಪರೆಗೆ ಜೀವಾಳವಾಗಿ ಅದು ನಿಂತಿದೆ. ಜೈನ ಸಂಸ್ಕೃತಿಯ ಬಹುದೊಡ್ಡ ಜವಾಬ್ದಾರಿ ಏನಾಗಿತ್ತು ಅಂದರೆ ಜಾತಿ ವ್ಯವಸ್ಥೆಯ ಕ್ರೌರ್ಯವನ್ನು ಮತ್ತು ರಾಜಸತ್ತೆಯ ಕ್ರೌರ್ಯವನ್ನು ಎದುರಿಸಿ ಆತ್ಮಗೌರವದ ಪ್ರಜ್ಞೆಯನ್ನು ಮೂಡಿಸುವಂಥದ್ದಾಗಿತ್ತು. ಯಾವುದನ್ನು ಪಂಪ ಸತ್ಕವಿ ನಾಡೋಜ ಸತ್ಕವಿ ಆವಗಂ ಪಂಪಂ, ಶ್ರೇಷ್ಠ ಕವಿ ಎಲ್ಲ ಕಾಲಕ್ಕೂ, ನಾಡ ಗುರು ನಾಡೋಜ ಪಂಪಂ, ಆ ಪಂಪ ಈ ಎಲ್ಲ ಮಹತ್ವದ ವಿಚಾರಗಳನ್ನು ವಿಕ್ರಮಾರ್ಜುನ ವಿಜಯದಲ್ಲಿ ಮತ್ತು ಆದಿಪುರಾಣದಲ್ಲಿ ತಂದಿದ್ದಾರೆ. ಪಂಪನ ಬಹುದೊಡ್ಡದಾದಂಥ ಕಾಣಿಕೆಯನ್ನು ಅಂದರೆ ಅದು ಜೈನ ತತ್ವಜ್ಞಾನದ ಕಾಣಿಕೆ. ಆಗಮಿಕ ಕಾವ್ಯದಲ್ಲಿ ಮತ್ತು ಲೌಕಿಕ ಕಾವ್ಯದಲ್ಲಿ, ಆದಿಪುರಾಣ ಇದು ಆಗಮಿಕ ಕಾವ್ಯ, ವಿಕ್ರಮಾರ್ಜುನ ವಿಜಯ ಇದು ಲೌಕಿಕವಾದದ್ದು, ಇವುಗಳ ಬಹುದೊಡ್ಡ ಕೂಡಲ ಸಂಗಮವನ್ನು ನಾವು ಕಾಣ್ತೇವೆ. ಪ್ರತಿ ನಾಯಕನನ್ನು ಯಾರಿಗೆ ನಾವು ವಿಲನ್ ಅಂತ ಕರಿತೇವೆ. ಜೈನ ಸಂಸ್ಕೃತಿ ಏನು ಕಲಿಸ್ತು ನಮಗೆ ಅಂದರೆ ಆ ಅಹಿಂಸೆಯ, ನೋಡಿ, ಅಹಿಂಸೆ ಅರ್ಥ ಆಗದಿದ್ದರೆ ಸತ್ಯ ಅರ್ಥ ಆಗೋದಿಲ್ಲ, ಸತ್ಯ ಅರ್ಥ ಆಗದಿದ್ದರೆ ಧರ್ಮ ಅರ್ಥ ಆಗೋದಿಲ್ಲ. ಇರುವುದೊಂದೇ ಧರ್ಮ, ಮಾನವ ಧರ್ಮ ಅನ್ನುವಂಥ ಮಾತನ್ನು ಇವತ್ತು ನಾವು ಎತ್ತಿ ಹಿಡಿಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ನಾಯಕನಲ್ಲಿ ಘನತೆಯನ್ನು ಕಾಣುವ ಒಂದು ದೊಡ್ಡ ಸಂಸ್ಕೃತಿಯನ್ನು ಪಂಪ ನಮ್ಮ ಸಾಹಿತ್ಯಕ್ಕೆ ಕೊಟ್ಟ. ಹರಿಕೇಸರಿಯ ಆಸ್ಥಾನದ ಕವಿಯಾಗಿ ಅವನ ಪ್ರತಿ ನಾಯಕನಾದಂಥ ಕರ್ಣನನ್ನು ಹೊಗಳುವಂಥ ಧೈರ್ಯವನ್ನು ಮಾಡಿದ ಏಕೈಕ ಕವಿ ಬಹುಶಃ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವನು ಪಂಪ ಅಂತ ನಾನು ಹೇಳ್ತೀನಿ. ಯಾವ ಆಸ್ಥಾನ ಕವಿಯಾಗಿದ್ನೋ ಅವನಿಗೆ ವೈರಿಯಾದಂಥ ವೀರ ಕರ್ಣನನ್ನು ಹೊಗಳಿದಂಥ, ಎಲ್ಲಿಯವರೆಗೆ ಅಂದರೆ
ಮಹಾಭಾರತದಲ್ಲಿ ನೀವು ಯಾರನ್ನೂ ನೆನೆಯಬೇಡಿರಿ, ನೆನೆಯೊಡೆ ಕರ್ಣನಂ ನೆನೆ, ಕರ್ಣ ರಸಾಯನಮಲ್ತೆ ಭಾರತಂ ಅಂಥೇಳಿ. ಇದು ಯಾಕೆ ನಾ ಹೇಳ್ತಾ ಇದ್ದೀನಿ ಅಂದರೆ, ವಿಜಯಶಂಕರ್ ಒಂದು ಮಾತು ಹೇಳಿದ್ರು ಏನಂದರೆ, 10ನೇ ಶತಮಾನದ ಅವ್ರು ಹೇಳಿದ್ರು ಇದರಲ್ಲಿ ಇತಿಹಾಸ ಇದೆ ಅಂಥೇಳಿ. ಇತಿಹಾಸ ಹೇಗಿದೆ ಅಂದರೆ, 10ನೇ ಶತಮಾನದ ಕಾಲ ಯುದ್ಧಗಳ ಕಾಲ ಆಗಿತ್ತು, ಕ್ರೌರ್ಯದ ಕಾಲ ಆಗಿತ್ತು. ಅಂಥ ಸಂದರ್ಭದಲ್ಲಿ ಪಂಪ ನಮಗೆ ಏನನ್ನು ಕಲಿಸ್ದ ಅಂತೇಳಿ, ಈ ರಾಜರು ರಾಜಸತ್ತೆಯ ಕ್ರೌರ್ಯ, ಜಾತಿ ವ್ಯವಸ್ಥೆಯ ಕ್ರೌರ್ಯವನ್ನು ಮೊದಲಿಗೆ ಎದುರಿಸಿದಂಥ ಪಂಪ ಮಹಾಕಾವ್ಯಗಳಲ್ಲಿ ಅವುಗಳ ವಿರುದ್ಧ ದಿಟ್ಟವಾದ ನಿಲುವನ್ನು ತೆಗೆದುಕೊಳ್ತಾನೆ. ಎಂಥ ನಿಲುವನ್ನು ತೆಗೆದುಕೊಳ್ತಾನಂದರೆ, ಹರಿಕೇಸರಿಗೆ ಅರ್ಜುನನ ಹೋಲಿಕೆ ಮಾಡ್ತಾನೆ, ಮಾಡಿ ಅವನಿಗೆ ಒಂದು ಹೆಸರನ್ನು ಕೊಡ್ತಾನೆ, ಇರಿವ ಬೆಡಂಗ ಅಂಥೇಳಿ. ಇರಿವ ಬೆಡಂಗ ಅಂದರೆ ಯುದ್ಧ ಮಾಡೋದರಲ್ಲಿ ಕೊಲ್ಲೋದರಲ್ಲಿ ಸಂತೋಷವನ್ನು ಪಡುವಂಥವನು ಅನ್ನುವ ಮಾತನ್ನು ಹೇಳ್ತಾನೆ. ಆ ಅರ್ಜುನ ಅಂದರೆ ಇರಿವ ಬೆಡಂಗ ಅಂದರೆ ಹರಿಕೇಸರಿ, ಆ ರಾಜ ಹೇಗೆ ಬೆಳೆದ ಅನ್ನುವ ಮಾತನ್ನು ಹೇಳ್ತಾನೆ. ನೆತ್ತರ ಕೋಡಿಯೋಳ್ ಜಿಗುಳೆ ಬಳೆವ ತೆರದಿಂ ಬಳೆದಂ ಹರಿಕೇಸರಿಯು. ಅಂದರೆ ಜಿಗಣಿ, ನಮ್ಮ ಉತ್ತರ ಕನ್ನಡದಲ್ಲಿ ಜಿಗಣಿ ಅಂತೇವಲ್ಲ, ಜಿಗಣಿ ರಕ್ತವನ್ನು ಹೀರ್ತದೆ. ಹಾಗೆ ರಾಜ್ಯ ವ್ಯವಸ್ಥೆ ನೆತ್ತರ ಕೋಡಿಯಲ್ಲಿನೇ ಹುಡ್ತದೆ, ಅದು ರಕ್ತವನ್ನು ಹೀರ್ತಾ ಬೆಳೀತದೆ ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೋಡ್ತೇವೆ. ಹರಿಕೇಸರಿ ಇವನಿಗೆ ದೊಡ್ಡ ಒಂದು ಅಗ್ರಹಾರವನ್ನೇ ಕಾಣಿಕೆಯಾಗಿ ಕೊಟ್ಟಿರ್ತಾನೆ. ಪಂಪ ಹೇಳ್ತಾನೆ, ಪೆರರೀವುದೇಮ್ ಪೆರರಿಂದ ಅಪ್ಪುದೇಮ್, ತನ್ನ ಕಾವ್ಯಶಕ್ತಿಯನ್ನು ಎಂದೂ ಮಾರಿಕೊಳ್ಳದ ಆಸ್ಥಾನ ಕವಿ ಯಾರಾದರೂ ಇದ್ದರೆ ಅವನು ಪಂಪ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೆರರೀವುದೇಮ್ ಪೆರರಿಂದ ಅಪ್ಪುದೇಮ್, ಬೇರೆಯವರು ಕೊಡೋದೇನು ಅದರಿಂದ ಆಗೋದೇನು ಅನ್ನುವ ಮಾತನ್ನು ನಾವು ಕಾಣ್ತೇವೆ. ಅವನು ಹೇಳ್ತಾನೆ, ಹರಿಕೇಸರ ಬಗ್ಗೆ ಭಾಳ ಪ್ರೀತಿಯೂ ಇರ್ತದೆ, ಸೈದ್ಧಾಂತಿಕವಾದ ವೈರುಧ್ಯಗಳನ್ನು ಅವನು ಹೇಳ್ತಾನೆ. ಹರಿಕೇಸರಿಗೆ ರಾಜನಿಗೆ ಅಂತ ಹೇಳ್ತಾನೆ, ಗುಣಾರ್ಣವಂ ಅಂತ, ಗುಣಸಾಗರ ಗುಣಾರ್ಣವಂ ಹೇಳ್ತಾ ತನ್ನ ಬಗ್ಗೆ ಹೇಳ್ಕೊತಾನೆ. ಆಮ್ ಕವಿತಾ ಗುಣಾರ್ಣವಂ ಅಂತ, ನಾನು ಕವಿತಾ ಸಾಗರ ಅನ್ನೋ ಮಾತನ್ನು ಹೇಳ್ತಾನೆ. ಕರ್ಣ ಯುದ್ಧದಲ್ಲಿ ಮಡಿದಾಗ ದುರ್ಯೋಧನ ಪ್ರತಿನಾಯಕ ಅವನ ಗುಣಗಾನವನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡಿದನಂದರೆ, ದುರ್ಯೋಧನನಿಗೆ ಕರ್ಣನಿಗೆ ಅತ್ಯಂತ ಆಪ್ತವಾದ ಸಂಬಂಧ ಇತ್ತು. 10ನೇ ಶತಮಾನದ ಕರ್ಣ, ನಮ್ಮ ನೆಲದ ಕರ್ಣ, ಅವನು ಯುದ್ಧದಲ್ಲಿ ಸೈನ್ಯದಲ್ಲಿ ಹುಟ್ಟಿ ಯುದ್ಧದಲ್ಲಿ ಬೆಳೆದ ಅಂತ ಹೇಳ್ತೇವೆ. ಸೂತಪುತ್ರ ಅಂತ ಹೇಳ್ತೇವೆ. ಕಟ್ಟಕಡೆಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇರುವಂಥ ವ್ಯಕ್ತಿ ಅಂತ ಹೇಳ್ತೇವೆ. ಆದರೆ ದುರ್ಯೋಧನನಿಗೆ ಅತ್ಯಂತ ಪ್ರೀತಿಯ ಮಿತ್ರನಾಗಿದ್ದ. ಯಾವ ಮಾತನ್ನು ಆತ ಹೇಳ್ತಾನಂದರೆ, ಕರ್ಣನ ಪಾರ್ಥಿವ ಶರೀರವನ್ನು ಹೆಣವನ್ನು ನೋಡಿ ಹೇಳ್ತಾನೆ. ಅವರಿಬ್ಬರಿಗೆ ಏನಂತಿದ್ರು ಜನ ಅಂದರೆ, ಎರಡು ದೇಹ ಒಂದು ಜೀವ ಅಂತ ಹೇಳ್ತಾ ಇದ್ರು. ಡಿಂಬ ಅಂದರೆ ದೇಹ, ಡಿಂಬ ಮೆರಡು ಜೀವ ಮುಂದೆ ಎಂಬ ಲೋಕದ ನುಡಿ ಪುಸಿಯಾಯಿತ ಈ ಕರ್ಣ. ಲೋಕ ಹೇಳ್ತಾ ಇತ್ತು ಇವತ್ತು ಸುಳ್ಳಾಯ್ತಲ್ಲ, ಇನ್ನೂ ನಾನು ಬದುಕಿದ್ದೀನಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಇದು ಕಟ್ಟ ಕಡೆಯ ಮನುಷ್ಯನ ಕಡೆ ಆ ಪ್ರತಿನಾಯಕ ಬರುವ ಕ್ರಮ ಇದೆಯಲ್ಲ, ಇದು ಒಂದು ಸಾಮಾಜಿಕ ಪ್ರಜ್ಞೆಯ ಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಸಂಧಿಗೋಸ್ಕರ ಬರ್ತಾರೆ. ಬಂದಾಗ ಹಿರಿಯರು ಬಂದಾಗ ದುರ್ಯೋಧನ ಹೇಳ್ತಾನೆ,
ನನ್ನ ಕರ್ಣನನ್ನು ತೆಗೆದುಕೊಂಡಂಥ, ನಿಮಗೆ ಗೊತ್ತಿದೆ ಚಕ್ರ ಭೂಮಿಯಲ್ಲಿ ಸಿಕ್ಕಾಗ ಮೋಸದಿಂದ ಕರ್ಣನ ಕೊಲೆ ಆಗ್ತದೆ, ಅದನ್ನು ಎತ್ತಲಿಕ್ಕೆ ಹೋದಾಗ ಕೊಲೆ ಆಗ್ತದೆ. ಎನ್ನ ಕರ್ಣನಂ ಪಡೆದ, ನನ್ನ ಕರ್ಣನನ್ನು ಕೊಂದಂಥ ಭೂಮಿಯೊಳನೆ ಪುಡುಗಾಳದೆಪೆನೆ, ಇದನ್ನು ನಾ ಮತ್ತೆ ಬಯಸ್ತೀನ. ಇಡೀ ರಾಜ್ಯವನ್ನು ಮತ್ತು ತನ್ನ ಸ್ನೇಹವನ್ನು ಒಂದು ಕಡೆ ಎರಡು ಕಡೆ ಇಟ್ಟು ತೂಗಿ ನೋಡ್ತಾನೆ. ನೆಲಕ್ಕಿರಿವೆನೆಂದು ಬಗೆದಿರೇ, ಈ ಭೂಮಿಗೋಸ್ಕರ ನಾನು ಹೋರಾಡ್ತೀನಿ ಅಂತ ತಿಳ್ಕೊಂಡಿರ, ಛಲಕ್ಕಿರಿವೆಂ, ಛಲಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂದರೆ ಸಿಂಧ. ಈ ಪರಂಪರೆಯಲ್ಲಿ ನಮ್ಮ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಗದುಗಿನ ಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದು ಮಾತು ಬರ್ತದೆ, ಅದು ಎಂಥ ಪಾಠವನ್ನು ಪಂಪ ನಮಗೆ ಕಲಿಸಿದ್ರು ಅಂಥೇಳಿ. ಕುಮಾರವ್ಯಾಸ, ಕುಮಾರವ್ಯಾಸನ ದುರ್ಯೋಧನ ಸಂಧಿಗೋಸ್ಕರ ಒಂದು ಒಪ್ಪಂದ ಸಂಧಿ ಮಾಡಲಿಕ್ಕೆ ಕೃಷ್ಣ ಬಂದಾಗ, ನೀನು ಸಂಧಿಯನ್ನು ಮಾಡ್ಕೋ ಅಂತ ಅವನಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಜನ ಬರ್ತಾರೆ, ಅವಾಗ ಎಂಥ ಅದ್ಭುತವಾದ ಮಾತನ್ನು ಆತ ಹೇಳ್ತಾನೆ. ಆವು ಸಂಧಿಯನ್ನು ಒಲಿವೆವು, ಆವು ಸಂಧಿಯನ್ನು ಒಲಿವೆವು, ಎಮ್ಮಯ ಭಾವದಲ್ಲಿ ಹುಳುಕಿಲ್ಲ. ಮುರಿವನಾತನೇ ಎಮ್ಮಯ ಹೃದಯದೊಳಿರ್ದು ಗನ್ನದಲ್ಲಿ, ಅಂದರೆ ಮೋಸದಲ್ಲಿ, ಎಮ್ಮಯ ಹೃದಯದೊಳಿರ್ದು ಗನ್ನದಲ್ಲಿ ಸಂಧಿಯನು. ಶ್ರೀಕೃಷ್ಣ ಪರಮಾತ್ಮ, ನಾನು ಸಂಧಿಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟ ಇದೆ, ಆದರೆ ನನ್ನ ಹೃದಯದಲ್ಲಿದ್ದು ಅವನೇ ಗನ್ನದಲ್ಲಿ ಈ ಸಂಧಿಯನ್ನು ಮುರಿತಾ ಇದ್ದಾನೆ. ಇಷ್ಟಕ್ಕೆ ಅವನು ನಿಲ್ಲೋದಲ್ಲ ನೋಡಿ. ಒಬ್ಬ ಪ್ರತಿ ನಾಯಕನ ಒಂದು ಕ್ಯಾರೆಕ್ಟರನ್ನು ಯಾವ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಬೆಳೆಸ್ಕೊಂಡು ಬರ್ತದೆ, ಎಷ್ಟು ಮಾನವೀಯ ಪ್ರಜ್ಞೆ ಇದರ ಹಿಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ ಪಂಪನ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕು. ಆವಾಗ ಒಂದು ಮಾತನ್ನು ದುರ್ಯೋಧನ ಹೇಳ್ತಾನೆ, ಸಾವೆನಾತನ ಕೈಯ ಬಾಯಲಿ, ದಟ್ ಇಸ್ ಅ ಗ್ರೇಟೆಸ್ಟ್ ಪ್ಲೇಜರ್. ಕೃಷ್ಣನ ಕೈಯ ಬಾಯಲ್ಲಿ ನಾನು ಸಾಯ್ತೀನಿ, ಐ ಆಮ್ ರೆಡಿ, ನಾನು ಸಿದ್ಧನಿದ್ದೇನೆ ಅನ್ನುವ ಮಾತನ್ನು ಆತ ಹೇಳ್ತಾನೆ. ಹೀಗೆ ಪಂಪ ಎಂಥ ಎಂಥ ಜನರನ್ನು ಯಾವ ಮಟ್ಟಕ್ಕೆ ಒಯ್ದ ಅನ್ನೋದು ಇದೆಯಲ್ಲ, ಇದು ಕನ್ನಡದ ಬಹುದೊಡ್ಡ ಸಾಮಾಜಿಕ ಪ್ರಜ್ಞೆ ಇದೆ. 18 ಅಷ್ಟಾದಶ ವರ್ಣನೆಗಳು ಬರ್ತವೆ ಮಹಾಕಾವ್ಯದಲ್ಲಿ, ಅದರಲ್ಲಿ ಒಂದು ಬೇಟೆಯ ವರ್ಣನೆ ಇರ್ತದೆ. ಅರಿಕೇಸರಿ ಅರ್ಜುನ ಬೇಟೆಗೆ ಹೋಗುವ ಮೊದಲು ಆ ಬೇಡರ ರಾಜನನ್ನು ಕರೆಸ್ತಾನೆ. ಆ ಬೇಡರ ರಾಜ ಅರಮನೆಗೆ ಬರ್ತಾನೆ, ಬಂದು ಏನು ಹೇಳ್ತಾನೆ ಅಂದರೆ, ನೀಮ್ ರಾಜನ್, ನೀನು ರಾಜ, ಆಮ್ ಪುಳಿಂದ ರಾಜನ್, ನಾನು ಬೇಡ ರಾಜ ಅಂತ ಹೇಳ್ತಾನೆ. ಎಂಥ ಘನತೆಯನ್ನು ಈ ಸಾಹಿತ್ಯ, ಕನ್ನಡ ಸಾಹಿತ್ಯ ಎತ್ತಿ ಹಿಡಿದಿದೆ. ನೀನು ನಾನು ಬೇಡರ ರಾಜ, ಪುಳಿಂದ ರಾಜಂ, ಆಮ್ ಪುಳಿಂದ ರಾಜಂ, ನೀನು ನನ್ನ ರಾಜ್ಯಕ್ಕೆ ಬರ್ತಾ ಇದೀಯ. ಅಲ್ಲಿ ಇಡೀ ಎನಿಮಲ್ ಸೈಕಾಲಜಿ, ಪ್ರಾಣಿಗಳ ಮನಃಶಾಸ್ತ್ರವನ್ನು ಕುರಿತು ಆ ಬೇಡ ವ್ಯಕ್ತಪಡಿಸ್ತಾನೆ. ನೀನು ಈ ಥರ ಹೋಗುವಾಗ ಅಲ್ಲಿ ಬುರುಗು ಕಂಡ್ರೆ ಅಲ್ಲಿ ಕಾಡು ಹಂದಿ ಹೋಗಿದೆ ಅಂತ ತಿಳ್ಕೊ, ಈ ಥರ ಹೆಜ್ಜೆಗಳು ಕಂಡ್ರೆ ಸಿಂಹ ಹೋಗಿದೆ ಅಂತ ತಿಳ್ಕೊ, ಎಲ್ಲ ಪ್ರಾಣಿಗಳ ಮನಸ್ಥಿತಿಯ ಕುರಿತು ರಾಜನಿಗೆ ವಿವರಣೆಯನ್ನು ಮಾಡ್ತಾನೆ. ಇದು ನನಗೆ ಯಾಕೆ ಮುಖ್ಯ ಅಂದರೆ, ಒಬ್ಬ ಬೇಡ ಅಂದೆ ಎದೆ ಸೆಟೆದು ನಿಂತು ತನ್ನ ಘನತೆಯನ್ನು ತೋರಿಸ್ತಾನಲ್ಲ, ಇದು ಪಂಪ. ಇಂಥ ಅನೇಕ ವಿಚಾರಗಳನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ. ಜೋಳವಾಳಿ ಬಗ್ಗೆ, ಜೋಳವಾಳಿ ಅಂದರೆ ಅನ್ನದ ಋಣ, ಅನ್ನದ ಋಣದಿಂದಾಗಿ ನಮ್ಮ ಮಹಾಭಾರತದ ಅನೇಕ ಮುಖ್ಯ ಮುಖ್ಯ ಜನ ದುರ್ಯೋಧನನ ಗುಲಾಮರಾಗಿಬಿಟ್ಟಿದ್ದರು. ಭಾಳ ದೊಡ್ಡ ದೊಡ್ಡ ಋಷಿಗಳು, ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳು ಉಪ್ಪಿನ ಋಣದಿಂದ, ಅನ್ನದ ಋಣದಿಂದಾಗಿದ್ದರು. ಅದು ಆ ಕಾಲದ ಮೌಲ್ಯ ಆಗಿತ್ತು, ಜೋಳವಾಳಿ ಅಂತ ಅದಕ್ಕೆ ಕರೀತಾರೆ. ಪಂಪ ಈ ಮೌಲ್ಯವನ್ನು ಮೊದಲ ಬಾರಿಗೆ ಮುರಿತಾನೆ ಕಾವ್ಯದಲ್ಲಿ. ಪಂಪ ಸವ್ಯಸಾಚಿಯಾಗಿದ್ದ,
ಪಂಪಂ ನಿಷ್ಕಂಪಂ ಅಂತ ಹೇಳ್ತೇವೆ. ಯುದ್ಧದಲ್ಲಿ ಕೂಡ ಅಷ್ಟೇ ವೀರ ಇದ್ದ, ಕಾವ್ಯದಲ್ಲಿ ಕೂಡ ಅಂಥ ಮಹಾಕವಿ ಇದ್ದ. ಒಂದು ಸಲ ಯುದ್ಧದಲ್ಲಿ ತೊಡಗಿದಾಗ ಹರಿಕೇಶರಿಗೆ ಹೇಳ್ತಾನೆ, ಯಾವ ದೃಶ್ಯವನ್ನು ತೋರಿಸ್ತಾನಂದರೆ, ವೈರಿ ಸೈನ್ಯ ಮದಗಜ ತನ್ನ ಕೋರೆಯಲ್ಲಿ ಹರಿಕೇಶರಿಯ ಸೈನಿಕನ ಶರೀರದಲ್ಲಿ ಕೋರೆಯನ್ನು ಹಾಕಿಕೊಂಡು ಓಡ್ತಾ ಬರ್ತಾ ಇದೆ. ಅದು ತಕ್ಕಡಿ ಹಾಗೆ ಆ ಮೃತ ಶರೀರ, ಆ ಸೈನಿಕನ ಪಾರ್ಥಿವ ಶರೀರ ಹೊರಳಾಡ್ತಾ ಇರ್ತದೆ. ಆವಾಗ ಪಂಪ ತನ್ನ ಅರಸನ ಪರ ನಿಲ್ಲೋದಿಲ್ಲ, ಆ ಹೆಣದ ಪರ, ಆ ಯೋಧನ ಹೆಣದ ಪರ ನಿಲ್ತಾನೆ. ನೋಡು, ನಿನ್ನ ಅನ್ನದ ಋಣ ಜಾಸ್ತಿನಾ ಅಥವಾ ಅವನ ತ್ಯಾಗ ಜಾಸ್ತಿನಾ ಅನ್ನುವ ಮಾತನ್ನು ಪಂಪ ಬರೆದಿದ್ದಾನೆ. ಈ ರೀತಿಯಾಗಿ ನಮಗೆ ಯುದ್ಧ ವಿರೋಧಿಯಾದಂಥ, ಹಿಂಸೆ ವಿರೋಧಿಯಾದಂಥ, ಮೇಲು ಕೀಳಿನ ವಿರೋಧಿಯಾದಂಥ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಗಂಗೆ ಹರಿದಿದ್ದಾಳೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಯುದ್ಧಕ್ಕೆ ಏನು ಹೇಳ್ತಾನಂದರೆ, ಇಟ್ ಈಸ್ ಹೆಲ್ ಆಫ್ ಎನ್ ಅಫೇರ್ ಅಂತ ಹೇಳ್ತಾನೆ. ವೈಶಂಪಾಯನ ಸರೋವರಕ್ಕೆ ದುರ್ಯೋಧನ ಹಿಂಬದಿಯಿಂದ ಹೋಗ್ತಾಯಿದ್ದಾನೆ. ಅವಾಗೊಂದು ಮಾತು ಹೇಳ್ತಾನೆ, ವೈಶಂಪಾಯನ ಸರೋವರವನ್ನು ಒಂದು ಮೆಟಾಫರ್, ಒಂದು ರೂಪಕದಲ್ಲಿ ಹೇಳ್ತಾನೆ, ಯುದ್ಧದ ರೂಪಕದಲ್ಲಿ. ಇದು ಪಾತಾಳ ಬಿಲಕ್ಕೆ ದಿಗ್ಬಾಗಿಲ್ಲ ಅಂತ ಹೇಳಿಸಿಂದ, ಇದು ನರಕದ ಹೆಬ್ಬಾಗಿಲು, ಯುದ್ಧ ಅನ್ನೋದು ನರಕದ ಹೆಬ್ಬಾಗಿಲು ಅನ್ನೋ ಮಾತನ್ನು ಹೇಳ್ತಾನೆ.